ಮಹಾಲಕ್ಷ್ಮಿ, ನಾವು ಸುಮ್ಮ ಸುಮ್ಮನೆ ಶಿವಾನಿ ಮೇಲೆ ಅನುಮಾನ ಪಟ್ಬಿಟ್ವಿ ಅನ್ಸ್ತಾ ಇದೆ. ಅವಳು ಸುಳ್ಳು ಹೇಳ್ತಾ ಇಲ್ಲ ಅನ್ನೋದು ನನಗೆ ಇವತ್ತು ಕನ್ಫರ್ಮ್ ಆಯಿತು. ನಾನಂತೂ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ, ಏನೂ ಅರ್ಥ ಆಗ್ತಿಲ್ಲ. ಶಿವಾನಿ 3 ವರ್ಷ ಇದ್ದಾಗ ಆಶ್ರಮ ಕಣ್ಣ ಬಿಟ್ಟು ಹೋದ್ರು ಅಂತ ಆ ಸ್ವಾಮೀಜಿ ಎಷ್ಟು ಕನ್ಫರ್ಮ್ ಆಗಿ ಹೇಳ್ತಿದ್ದಾರೆ? ಇದೆಲ್ಲ ಹೇಗೆ ಸಾಧ್ಯ? ನನಗನ್ಸುತ್ತೆ ಅವತ್ತು ಬಾಬಾ ಇಲ್ಲಿಂದ ಜಗಳ ಆಡ್ಕೊಂಡು ಹೋದ್ಮೇಲೆ ಶಿವಾನಿನ ಆಶ್ರಮಕ್ಕೆ ಸೇರಿಸ್ಬಿಟ್ಟು ಆಮೇಲೆ ರಾಣಿನ ದತ್ತು ತಗೊಂಡಿರ್ಬೋದು. ಹೋಗ್ರಿ, ನನಗೇನೋ ಹಾಗೆ ಅನ್ನಿಸ್ತಿಲ್ಲ. ನಮ್ಮ ರಾಣಿ ನೋಡಿದ್ರೆ ಅವಳೇ ಗೀತಾಂಜಲಿ ಮಗಳು ಅಂತ ಅನ್ಸುತ್ತೆ. ಶಿವಾನಿ ಯಾವ ಆ್ಯಂಗಲಿಂದ ಗೀತಾಂಜಲಿ ಮಗಳು ಅಂತ ನೀವು ಹೇಳ್ತೀರಾ? ಮಹಾಲಕ್ಷ್ಮಿ, ರಾಣಿ ಅಂದರೆ ನಿನಗೆ ತುಂಬ ಇಷ್ಟ, ಅದಕ್ಕೆ ಅವಳು ನಿನಗೆ ಮೇಡಮ್ ಮಗಳು ಅಂತ ಅನ್ನಿಸ್ತಾ ಇದೆ. ಜಸ್ಟ್ ಅನ್ ಇಲ್ಯೂಷನ್. ನೋಡು ಮಹಾಲಕ್ಷ್ಮಿ, ಶಿವಾನಿ ಹೇಗಿದ್ರು ಮೇಡಮ್ ಮಗಳು ಅಂತ ಕನ್ಫರ್ಮ್ ಆಯಿತು, ಭಾವನೂ ಸಿಕ್ಕಿದ್ದಾರೆ. ನಾನು ಮೇಡಮ್ ಹತ್ರ ಶಿವಾನಿ ರಾಜನ್ ಮದುವೆ ವಿಷಯ ಮಾತಾಡೋಣ ಅಂತ. ನೋಡಿ, ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಶಿವಾನಿ ಗೀತಾಂಜಲಿ ಮಗಳೇ ಇರಬಹುದು, ಅದಕ್ಕೂ ರಾಣಿ ನನ್ನ ಸೊಸೆ ಆಗೋದಕ್ಕೂ ಸಂಬಂಧನೇ ಇಲ್ಲ. ನನ್ನ ಮನೆ ಸೊಸೆ ರಾಣಿನೇ. ನೋಡಿ, ಈ ವಿಷಯದಲ್ಲಿ ತುಂಬ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ನಿರ್ಧಾರ ಬದಲಾಗಲ್ಲ. ಬಾವಾ, ಇಲ್ಲೇನು ಮಾಡ್ತಾ ಇದ್ದೀರಾ? ಬಾವಾ, ದಯವಿಟ್ಟು ಹೊರಗಡೆ ಹೋಗಿ. ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನಿಮ್ಮನ್ನು ಈ ಪರಿಸ್ಥಿತಿನಲ್ಲಿ ಮನೆ ಕರ್ಕೊಂಡು ಬಂದಲ್ಲ ನಮ್ಮ ಅಕ್ಕ, ಅವಳ ಹತ್ರ ಮಾತಾಡಬೇಕು. ಛೇ ಅಕ್ಕ, ಅಕ್ಕ, ಅಕ್ಕ ಅಮ್ಲಾ, ಯಾಕೆ ಕಿರಿಸ್ತಿದೀಯ? ಕಿರಿಸ್ದೆ ಇನ್ನೇನು ಮಾಡಲಿ? ನಿನ್ನ ಗಂಡ ಮಾಡಿರೋ ಗನಂಧಾರಿ ಕೆಲಸಕ್ಕೆ ನಿನ್ನ ನಿನ್ನ ಪ್ರೀತಿಯಿಂದ ಕರೀಲ? ಯಾಕೆ, ಏನಾಯ್ತು? ನಾನು ಬಾತ್ರೂಮ್ಗೆ ಹೋಗಿ ಬರೋ ಅಷ್ಟರಲ್ಲಿ ನಿನ್ನ ಗಂಡ ಬಂದು ನನ್ನ ರೂಮಲ್ಲಿ ಕೂತಿದ್ದಾರೆ. ಅವ್ರಿಗೆ ಏನ್ ಗೊತ್ತಾಗುತ್ತೆ ಹೇಳ? ತಿಳಿದೆ ನಿನ್ ರೂಮ್ಗೆ ಬಂದಿರ್ಬೋದು. ಅವ್ರು ತಿಳಿದು ಬಂದ್ರೋ ತಿಳಿದೆ ಬಂದ್ರೋ ನನಗ್ ಗೊತ್ತಿಲ್ಲ. ಆದ್ರೆ ನನಗ್ ಮುಜುಗರ ಆಗುತ್ತೆ ಅಲ್ವಾ? ಹೋಗ್ಲಿ ಬಿಡು ಅಮ್ಲ. ಇದೊಳ್ಳೆ ಚೆನ್ನಾಯ್ತು, ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ಬಿಡಕ್ಕಾಗತ್ತಾ? ನನ್ಗೇನೋ ಅವ್ರು ಚೆನ್ನಾಗೇ ಇದ್ದಾರೆ, ಇದೆಲ್ಲ ನಾಟಕ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಅಮ್ಲ, ನಿನ್ನ ಭಾವನ ಬಗ್ಗೆ ನೀನೆ ಎಷ್ಟು ಚೀಪಾಗಿ ಮಾತಾಡ್ತೀಯ? ಯಾಕೆ ಮಾತಾಡಬಾರ್ದು? ನೆನ್ನೆ ಅವ್ರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತೀನಿ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ರಿ. ನನ್ನ ಗಂಡನಿಂದ ನಿಮ್ಗೇನು ತೊಂದರೆ ಆಗಲ್ಲ ಅಂತ ಅದಕ್ಕೆ ಕೈಲಿ ಹೇಳಿ ಕಳ್ಸಿದ್ದೀರಾ? ಈಗ ನೋಡಿದ್ರ ಏನಾಯ್ತು ಅಂತ? ಒಟ್ಟಿನಲ್ಲಿ ನಿಮ್ ಗಂಡನಿಂದ ನಮ್ಗೆಲ್ಲ ತೊಂದರೆ ಆಗ್ತಾ ಇರೋದಂತೂ ನಿಜ. ಅಮಲ, ಏನೋ ಗೊತ್ತಾಗದೆ ನಡೆದು ಹೋಗಿದೆ, ಬಿಟ್ಬಿಡು, ಅದನ್ನೇ ಇಟ್ಕೊಂಡು ದೊಡ್ಡದು ಮಾಡಬೇಡ. ಅದಕ್ಕೆ ಇಷ್ಟು ಕೂಲಾಗಿ ಹೇಳ್ತಾ ಇದ್ದೀರಾ ಅಲ್ವಾ?